ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಯಾರಾದರೂ ಒಂದು ಸಮಾಧಾನ ಮಾಡಿದೇನಾದ್ರೂ? ಶಭಾಷ್ ಅಂದ್ರು ಕೂಡ ಕರೆದು ಕೆಲಸ ಕೊಡುವಂತ ಕೆಲಸ ಯಾರು ಬಂದ್ರು? ದರ್ಶನ್ ಸರ್ ಒಳ್ಳೆ ಮಾತುಗಳು ಅದು ಕೊಟ್ಟಿದ್ರು. ಹಾಸ್ಯದಲ್ಲಿ ಮಾಸ್ಕ್ ಹಾಕೊಳ್ರೋ ಅಂತ ಹೇಳಿದ್ರೆ ಜನ ಮಾಸ್ಕ್ ಹಾಕೋತಾರೆ. ನಾವು ಮಾಸ್ಕ್ ಹಾಕೊಳ್ಳೋದು ಏನ ಅಂತ ಹೇಳ್ತಾರೆ. ಪಾನಿಪುರಿ ಅಂಗಡಿಯವರಿಗೆ ನನಗೆ ದಿವಸಕ್ಕೆ 1,000 ರೂಪಾಯಿ ದುಡುಕಿ ಅನ್ನೋದ್ರಿ. ನಾವು ಆಕ್ಟರ್ಗಳು ಯಾವುದು ಅಂತ ಈ ಕೆಲಸ ಇದ್ರೆ ದುಡ್ಡು ಇಲ್ಲ ಅಂದ್ರೆ ಇಲ್ಲ. ಒಂದು ಬಂಡೆಯಾಗಿ ನಿಂತಿದ್ದೀನಿ. ತುಂಬಾ ಜನ ಹೇಳ್ತಾರೆ ಹೀರೋ ಮಾಡಿದ್ದು. ಹೀರೋ ಮಾಡೋದಲ್ಲ, ಹೀರೋ ಆಗೋದು. ಮಾಸ್ಕ್ ಹಾಕದಿದ್ದವ್ರನ್ನ ಹಾಕಿ ಗೆಲ್ಲಿಗೆ, ವ್ಯಾಕ್ಸಿನ್ ತಕೊಳ್ಳದಿದ್ದವ್ರನ್ನ ಹಾಕಿ ಗೆಲ್ಲಿಗೆ, ಮನೆಗೆ ಕಳಿಸಿ ಮೆಲ್ಲಗೆ ಮೆಲ್ಲಗೆ. ಸರ್, ಈ ನೆಲ ಕಚ್ಚಿದ್ರಿ ಅಂತ ಹೇಳಿದ್ರಿ, ಸೋಲಾಗುತ್ತೆ. ಅದಾದ ನಂತರದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಯಾರಾದರೂ ಒಂದು ಸಮಾಧಾನ ಮಾಡಿದ್ದೇನಾದ್ರೂ ಇದೆಯಾ? ಇಮಿಡಿಯೇಟ್ ಆಗಿ ಸಿನಿಮಾದ ಸಮಸ್ಯೆ ಆದಾಗ ನನಗೆ, ನಾನು ಆಸ್ಪತ್ರೆ ಸೇರಿದಾಗ ಸಾಕಷ್ಟು ಸ್ನೇಹಿತರು ಬಂದರು. ವಿಶೇಷವಾಗಿ ದರ್ಶನ್ ಸರ್ ನನಗೆ ಒಳ್ಳೆ ಮಾತುಗಳು ಹೇಳಿದರು, ಎಲ್ಲ ನನ್ನನ್ನು ಸ್ಟ್ರಾಂಗ್ ಮಾಡಿದರು. ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರು ತಬಲಾ ನಾನಿಯವರು ನನ್ನ ಜೊತೆಗೇನೆ ಇದ್ದರು, ಪೆನ್ ತಟ್ಟಿದ್ರು, ಸಪೋರ್ಟ್ ಮಾಡಿದರು. ಕಾಮಿಡಿ ಪ್ರೋಗ್ರಾಮ್ಗಳು ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಗಿಕೊಂಡು ನಾವು ಮಾಡಿದ್ವಿ. ಚಿತ್ರರಂಗದಲ್ಲಿ ನನಗೆ ಸಾಕಷ್ಟು ಜನ ಶಭಾಷ್ ಅಂದರೂ ಕೂಡ ಕರೆದು ಕೆಲಸ ಕೊಡುವಂಥ ಕೆಲಸ ಯಾರು ಮಾಡಿಲ್ಲ. ಶಭಾಷ್ ಅನ್ನೋದು ಸರ್ ನಿಮ್ಮ ಬೆನ್ನು ತಟ್ಟೋದು, ನಿಮ್ಮ ಕಣ್ಣೊರೆಸೋದಕ್ಕಿಂತ ಜಾಸ್ತಿ. ನಿಮ್ಗೆ ಕೆಲಸ ಬಾರಯ್ಯ, ಕೆಲಸ ಮಾಡು, ನೀನು 4 ರೂಪಾಯಿ ಸಂಪಾದನೆ ಮಾಡ್ಕೋ, ನೀನು ಅದು ಬ್ಯುಸಿಯಾಗಿರು ನೀನು ಅಂತ ಹೇಳೋ ಮಟ್ಟಕ್ಕೆ ಯಾರು ನನಗೆ ಅವಕಾಶ ಮಾಡಲಿಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಸಂಗ ಟೀಮ್. ಒಬ್ಬ ಸೋತ ನಿರ್ಮಾಪಕ, ಸೋತ ಹೀರೋ ಅಂತ ನನ್ನನ್ನು ದೂಡಿದೆ. ಒಬ್ಬ ಕುಮಾರ್ ಅವರು, ನಮ್ಮ ಮಹದೇವ್ ಅವರು, ಆಮೇಲೆ ನಮ್ಮ ರಘು, ಕೆ ಎಮ್ ರಘು ಪ್ರಸಂಗ ಅನ್ನೋದು ಒಂದು ಅದ್ಭುತ ಸಿನಿಮಾನ ನನ್ನ ಮೂಲಕ ಮಾಡಿಸಿದರು. ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಮುತ್ತುಕುಮಾರ್ ಆಗಿರ್ಬೋದು, ಆಮೇಲೆ ಸಾಕಷ್ಟು ಸಿನಿಮಾಗಳು ನನಗೆ ಅವಕಾಶಗಳು ಸಿಕ್ಕಿದ್ವು. ನನಗೆ ಕರೆದು ಮಾಡಿ ನೀವು ಅಂತೇಳಿ ಕೊಟ್ಟು ನಾನು ಈಗ ಪುನಃ ನಾನು ಆ ರಿದಮಲ್ಲಿ ಬರ್ತಾ ಇದ್ದೀನಿ. ಅಷ್ಟೊತ್ತಿಗೆ ಪ್ಯಾಂಡಮಿಕ್ ಸಿಚುವೇಶನ್ಸ್, ಕೊರೋನಾ, ಮನೆಯಲ್ಲಿ ಸುಮ್ಮನೆ ಕೂರೋಣ ಅನ್ನೋ ಪ್ರಸಂಗ ಆಯಿತು. ಸರ್, ಪ್ರಸಂಗ ಅಂದಿದ್ದಕ್ಕೆ ಒಂದು ನೆನಪಾಯಿತು, ನೀವು ಹೇಳ್ತಾ ಇದ್ರಿ ಸೊ ಗೆಂಡತಿ ಮಾತ್ರ ಇರಬೇಕು, ಹೊಟ್ಟೆ ಬಿಟ್ಕೊಂಡಿರ್ಬೇಕು ಅಂತ. ಬಹುಶಃ ನಿಮ್ಗೆ ಹೇಳಿ ಮಾಡಿಸಿದಂಥ ಕತೆ ಅಂತ ಅನ್ಸುತ್ತೆ. ಅದರಲ್ಲಿ ಒಂದು ಸಾಂಗ್ ಇದೆ ಸರ್, ಭಾಳನೇ ಕ್ಲಿಕ್ ಆಗಿದೆ, ಮರಳಿ ಬಾರದೂರಿಗೆ. ಹೌದು, ಅದು ಈಗಲೂ ಕೂಡ ಸಾಕಷ್ಟು ಜನ ಕೇಳುವಂಥ ಸಾಂಗ್, ಸಾಕಷ್ಟು ಫೀಲಿಂಗ್ ಆದಾಗ ಆ ಸಾಂಗ್ನ ಕೇಳಬೇಕು ಅಂತ ಅನಿಸುತ್ತೆ. ಯಾರಾದರೂ ತೀರೋ ತಕ್ಷಣ ಯಾವ ದೊಡ್ಡ ಗಣ್ಯ ವ್ಯಕ್ತಿಗಳು ಅಥವಾ ಚಿತ್ರರಂಗದವರು ಅಥವಾ ರಾಜಕೀಯದವರು ಇತರ ಮರಳಿ ಬಾರದೂರಿಗೆ, ನನಗೊಂಥರ ಖುಷಿ, ಏ ದಾದಾ ನನ್ನ ಸಿನಿಮಾದ ಹಾಡು ಬರ್ತಾ ಇದೆ ಅಂತ. ಅಲ್ಲಿ ಅಲ್ಲಿ ದುಃಖ, ಯಾರದೋ ವ್ಯಕ್ತಿ ತೀರೋಗಿದ್ದಾರೆ ಅನ್ನೋ ದುಃಖ. ಈ ಹಾಡುಗಳು ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ಜನಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಲೋಲಾಕ್ಷಿ ಅನ್ನೋರು ಬರೆದಂಥ ಒಂದು ಹಾಡದು, ಒಂದು ನೈಜ ಘಟನೆ. ಅವ್ರ ಮಗಳು, ಅದೇ ಅರೆಯದ ಒಂದು 12 ವರ್ಷದ ಮಗಳು, ಗ್ಯಾಸ್ ಗೀಸರ್ ಬಸ್ಟಾಗಿ ತೀರೋಗ್ತಾರೆ ಆ ಮಗಳು. ಆ ನೋವಲ್ಲಿ ಅವ್ರು ಬರೆದಂಥ ಹಾಡಿದ್ದು, ಅದನ್ನು ನಾವು ಸಿನಿಮಾಗೋಸ್ಕರ ನಾವು ಬಳಸ್ಕೊಂಡಿದ್ದೀವಿ. ಥ್ಯಾಂಕ್ಫುಲ್ ಟು ನಮ್ಮ ಲೋಲಾಕ್ಷಿಯವರಿಗೆ ಈ ಹಾಡು ಬರೆದಿದ್ದಕ್ಕೆ. ಕಂದಗಾಲ್ ಅವರಿಗೆ ಥ್ಯಾಂಕ್ಫುಲ್ ಟು, ಇದಕ್ಕೆ ಮೂಲ ಮ್ಯೂಸಿಕ್ ಮಾಡೋದಕ್ಕೋಸ್ಕರ. ಇದನ್ನು ಫಯಾಸ್ ಖಾನ್ ಆಡಿದರು, ಒರಿಜಿನಲ್ ಆಡಿದ್ದು ಫಯಾಸ್ ಖಾನ್ ಅವರು. ತುಂಬ ಅದ್ಭುತವಾಗಿ ಆಡಿದ್ದಾರೆ, ತುಂಬ ಸ್ಟಾಂಜಗಳು ಜಾಸ್ತಿ ಇವೆ. ಇದರಲ್ಲಿ ನಮ್ಮ ಜೋಗಿ ಪ್ರೇಮ್ ಸರ್ ಆಡಿದ್ದಾರೆ, ಅವರು ಕೂಡ ತುಂಬ ಮನೋಜ್ಞವಾಗಿ ಆಡಿದ್ದಾರೆ. ಆ ಸಂದರ್ಭಕ್ಕೆ ಸೂಟ್ ಆಗುತ್ತೆ, ಆ ಮುಗ್ಧತೆಗೆ, ನನ್ನ ಹೆಂಡತಿ ಮತ್ತು ಹೆಂಡತಿಯ ಪ್ರಿಯಕರ ಸಾಯಿಸಾಗಿ ಕರ್ಕೊಂಡೋಗ್ತಾರೆ ಆ ಸಂದರ್ಭದಲ್ಲಿ. ಈ ಸಾಂಗ್ ಬರುತ್ತೆ, ಚೆನ್ನಾಗಿದೆ. ನಿಮ್ಮ ಅಭಿಮಾನಿಗಳಿಗೋಸ್ಕರ ಒಂದು 2 ಲೈನ್ ಹಾಡಬಹುದಾ? ಅಯ್ಯೋ, ಮರಳಿ ಬಾರದೂರಿಗೆ ನಿಮ್ಮ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. 2 ಲೈನ್ ಹಾಡ್ಬಿಟ್ರೆ 2 ಲೈನ್ ಕೇಳಿದ್ರಿ ನೀವು. ಕಾಮಿಡಿ ಆಕ್ಟರ್ಗೆ ಈ ಒಂದು ಪ್ರಶ್ನೆ ನಾನು ಮಾಡಲೇಬೇಕಾಗತ್ತೆ. ಈ ಕಾಮಿಡಿ ಅಂದ್ರೆ ಏನು? ಸಿನಿಮಾಗೆ ಮಾತ್ರ ಕಾಮಿಡಿ ಮಾಡಬೇಕಾಗತ್ತಾ, ಇಲ್ಲ ಕಾಮಿಡಿ ಓರಿಯೆಂಟೆಡ್ ಮೆಸೇಜ್ ಏನಾದರೂ ಕೊಡಬಹುದಾ ಹೇಗೆ ಅಂತ? ಬರೀ ಆ ಡೈಲಾಗ್ ಹೇಳಿದ್ರೇ ಕಾಮಿಡಿ ಆಗುತ್ತಾ, ಇಲ್ಲ ಹೇಗೆ ಬೇಕು ಒಬ್ಬ ಕಾಮಿಡಿ ಕಲಾವಿದ ಆಗಬೇಕು? ನೋಡಿ, ಕಲಾವಿದರಲ್ಲಿ ಕಾಮಿಡಿ ಕಲಾವಿದ, ಸೀರಿಯಸ್ ಕಲಾವಿದ ಅಂತ ಏನಿಲ್ಲ. ಕಲಾವಿದ ಆದವನು ನವರಸಗಳನ್ನು ಅರಿತಿರಬೇಕು. ಅಷ್ಟೂ ರಸಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದು
ಅದರಲ್ಲಿ ತಮ್ಮ ಸ್ಟ್ರೆಂತ್ ಯಾವುದು? ಇದರಲ್ಲಿ ನಾನು ಕಾರುಣ್ಯ ರಸದಲ್ಲಿ ಅಥವಾ ವಿಪಸ್ಯದಲ್ಲಿ ನಾನು ಇವರನ್ನ ಎದುರಿಸ್ಬೋದು, ಅಥವಾ ನಾನು ಹಾಸ್ಯ ನಟದಲ್ಲಿ ನಟನಾಗಿ ನಾನು ಅವರಿಗೆ ಹಾಸ್ಯರಸವನ್ನು ಉಣಿಸಬಡಿಸ್ಬೋದು ಅಂತ ಹೇಳಿದರೆ ಅದರಲ್ಲಿ ನನ್ನ ಸ್ಟ್ರೆಂತ್ ಏನು ನೋಡಿಕೊಂಡು ನಾವು ಮಾಡಬೇಕಷ್ಟೇ. ಕಾಮಿಡಿ ಇರೋದು ಟೈಮಿಂಗಲ್ಲಿ. ಎಷ್ಟೋ ಜನ ದೊಡ್ಡ ಜನ ದೊಡ್ಡ ಕಾಮಿಡಿಯನ್ಸ್ ಹೇಳಿದಂಥ ಕಾಮಿಡಿನ ನಾನು ಹೇಳಿದರೆ ಕ್ಲಿಕ್ ಆಗೋಲ್ಲ, ಅಥವಾ ನಾನು ಹೇಳೋ ಕಾಮಿಡಿನ ಕಾಮಿಡಿಯನ್ಸ್ ಹೇಳಿದ್ರೆ ದೊಡ್ಡ ಕಾಮಿಡಿಯನ್ಸ್ ಹೇಳಿದ್ರೆ ಕ್ಲಿಕ್ ಆಗೋದಿಲ್ಲ. ಅದು ಟೈಮಿಂಗ್, ಒಂದು ಸಣ್ಣ ಟೈಮಿಂಗ್ ಇದೆ. ಅದು ಹೇಗೆ ಅಂತ ನಾವು ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಅಡುಗೆನ ನಾನು ನಿಮಗೆ ಕಲಿಸ್ಕೊಡೋಕ್ಕೆ ಸಾಧ್ಯ ಇಲ್ಲ, ಅಡುಗೆನ ಹೇಳ್ಕೊಡ್ಬೋದು. ಡ್ರೈವಿಂಗನ್ನು ನಾನು ನಿಮಗೆ ಹಿಂಗೆ ಮಾಡಿ ನೀವು ಕಲಿಸ್ ಪ್ರಯತ್ನ ಮಾಡ್ಬೋದು ಅಷ್ಟೇ, ನೀವು ಮಾಡಬೇಕಾದವ್ರು ನೀವೇ. ಸೊ ಕಾಮಿಡಿಯನ್ ಮಾತನ್ನು ಜನ ಬೇಗ ಅಬ್ಸರ್ವ್ ಮಾಡ್ತಾರೆ. ಈಗ ಸಾಧು ಕೋಕಿಲ ಇಸ್ ಎ ವೆರಿ ಗುಡ್ ಕಾಮಿಡಿಯನ್. ಸಾಧು ಕೋಕಿಲ ಅವರು ಹಾಸ್ಯದಲ್ಲಿ ಏ ಮಾಸ್ಕ್ ಹಾಕೊಳ್ರೋ ಅಂತ ಹೇಳಿದ್ರೆ ಜನ ಮಾಸ್ಕ್ ಹಾಕೋತಾರೆ. ನಾವು ಏಯ್ ಮಾಸ್ಕ್ ಹಾಕೊಳ್ಳೋ ಇನ್ಯಾನ ಅಂತ ಹೇಳ್ತಾರೆ ಅಷ್ಟೆ. ಜನರಿಗೆ ತೀರಾ ಒಪ್ಕೊಳ್ಳೋ ರೀತಿಯಲ್ಲಿ ಇಷ್ಟಪಡುವಂಥವ್ರು ಕಾಮಿಡಿಯನ್ಸ್. ನಮ್ಮೆಲ್ಲ ನೋವುಗಳನ್ನ ಮರೆಸುವಂಥವ್ರು ಕಾಮಿಡಿಯನ್ಸ್. ಅವ್ರ ದೃಶ್ಯಗಳು, ಕಾಮಿಡಿ ತುಣುಕುಗಳು ಅಥವಾ ಟಿ ವಿಲಿ ಬರುವಂಥ ಶೋಗಳಾಗಿರ್ಬೋದು, ಕಾಮಿಡಿಯನ್ಸು ಅವ್ರ ಮೂಲಕ ಒಳ್ಳೊಳ್ಳೆ ಸಂದೇಶಗಳನ್ನು ಜನರಿಗೆ ಕೊಡ್ಬೋದು. ನೋಡಿ ವಿವೇಕ್ ಅವರು, ದಿವಂಗತ ವಿವೇಕ್ ಅವರು ತಮಿಳಲ್ಲಿ, ಅವರು ಏನೇ ಕಾಮಿಡಿ ಮಾಡಿದರೂ ಕೂಡ ಅವ್ರು ಹೀರೋ ಥರ ಇದ್ರು ನೋಡೋದಕ್ಕೆ, ಬಟ್ ಕಾಮಿಡಿ ಮಾಡ್ತಾರೆ, ಬಟ್ ಟೈಮಿಂಗ್ ಅದ್ಭುತವಾಗಿತ್ತು. ಏನಾದ್ರು ಒಂದು ಒಳ್ಳೆ ಮೆಸೇಜನ್ನು ಸಮಾಜಕ್ಕೆ ಕೊಡ್ತಾಯಿದ್ರು, ಅದು ಕೆಲವರು ಅದನ್ನು ಅಳವಡಿಸ್ಕೊಳ್ತಾಯಿದ್ರು. ಸೊ ನನಗನ್ಸುತ್ತೆ ಕಾಮಿಡಿಯನ್ಸ್ ಸಂದೇಶಗಳು ಹೇಳಿದ್ರೆ ಜನರಿಗೆ ರೀಚ್ ಆಗುತ್ತೆ. ಕಾಮಿಡಿ ಮೂಲಕ ಸಂದೇಶಗಳನ್ನ ಕೊಡುವಂಥ ಪ್ರಯತ್ನ ನಿರ್ದೇಶಕರು ಮಾಡಬೇಕು. ಆಮೇಲೆ ನಾನು ದೊಡ್ಡ ನಟ ಆಗಬೇಕು, ಕಾಮಿಡಿನ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿಂಹಪಾಲು ಹೋಗುವಂಥದ್ದು ರೈಟರಿಗೆ, ಬರವಣಿಗೆ ಬಾಡದಂಥವರಿಗೆ, ಜೊತೆಗೆ ಬರಹಗಾರನಿಗೆ ಮತ್ತು ನಿರ್ದೇಶಕನಿಗೆ. ಈ ಸಂದರ್ಭದಲ್ಲಿ ನಾನು ಹೀಗೆ ಹೇಳಿದ್ರೆ ಜನ ನಗ್ತಾರೆ ಅಂತ ಫಸ್ಟು ನಗೋರು ಯಾರು ಹೇಳಿ? ಡೈರೆಕ್ಟರ್. ಈಗ ನಾವು ಚಪ್ಪಾಳೆ ತಟ್ಟಿದ ತಕ್ಷಣ ಏನೋ ನನ್ನ ಕಾಮಿಡಿ ದೃಶ್ಯ ನೋಡಿದ ತಕ್ಷಣ ಜನ ನಕ್ಕ, ನನಗೆ ಚಪ್ಪಾಳೆ ಅಲ್ಲ, ಅದನ್ನು ಮಾಡಿದಂಥ ನಿರ್ದೇಶಕರಿಗೆ ಚಪ್ಪಾಳೆ. ಅವತ್ತು ಕೂಡ ಹೀರೋ ಸೂಪರ್ ಸ್ಟಾರ್ ಯಾರಾದರೂ ಇದ್ದರೆ ಅವರು ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್ ಆದ ಹೀರೋಸ್. ಇಂಥ ಪಾತ್ರನ ಹುಟ್ಟಾಕದಂಥವ್ರು, ನನ್ನಂಥ ಒಬ್ಬ ಕಲಾವಿದನ ರೆಡಿ ಮಾಡಿದಂಥವ್ರು, ಒಬ್ಬ ಸೂಪರ್ ಸ್ಟಾರನ್ನು ರೆಡಿ ಮಾಡಿದಂಥವ್ರು, ಒಬ್ಬ ಸೂಪರ್ ಕಾಮಿಡಿಯನ್ನು ರೆಡಿ ಮಾಡಿದಂಥವ್ರು ಡೈರೆಕ್ಟರ್. ಸೊ ಡೈರೆಕ್ಟರ್ಸ್ ಆದ ಹೀರೋ, ಅವ್ರಿಗೆ ಗೌರವ ಜಾಸ್ತಿ ಸಿಗಬೇಕು. ಸರ್ ಹೇಳ್ತಾ ಇದ್ರಿ, ಒಬ್ಬ ಡೈರೆಕ್ಟರೇ ಒಬ್ಬ ಸ್ಟಾರ್ ಆಗಿ ಕ್ರಿಯೇಟ್ ಮಾಡೋದು, ಅವರೇ ಹೀರೋ ಸರ್, ಅವರೇ ಹೀರೋ. ಬೇರೆಲ್ಲ ಹೀರೋಗಳು ಅವರ ಪ್ರತಿಬಿಂಬ ಅಷ್ಟೇ ಹೊರತು, ಒಬ್ಬ ಹೀರೋ ಒಬ್ಬ ಹೀರೋ ಆಗಿರ್ಬೋದು ಅಷ್ಟೇ. 100 ಜನ ಹೀರೋಗಳನ್ನ ಸೃಷ್ಟಿ ಮಾಡುವಂತ ಶಕ್ತಿ ಇರುವಂತದ್ದು ಒಬ್ಬ ನಿರ್ದೇಶಕನಿಗೆ. ಸೊ ನಿರ್ದೇಶಕನೇ ಹೀರೋ ಸರ್. ಒಬ್ಬ ಕಾಮಿಡಿ ಆಕ್ಟರ್ಗೆ ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಸೊ ಸಾಕಷ್ಟು ನಿಮ್ಮ ಕಾಮಿಡಿನ ನೆನೆಸ್ಕೊಂಡ್ರೆ ಯಾವಾಗ್ಲೂ ಕೂಡ ನಗು ಬರುತ್ತೆ, ಇದ್ದೇ ಇರುತ್ತೆ. ಸೊ ಅದರಲ್ಲಿ ನನಗೆ ಪರ್ಸನಲಿ ಒಂದು ಇಷ್ಟ ಆಗೋದು ಗುಣವಂತ ಕ್ಯಾರೆಕ್ಟರ್ ಅನ್ನೋದು ಅಧ್ಯಕ್ಷ ಫಿಲಮಲ್ಲಿ, ಅಧ್ಯಕ್ಷ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಅದು. ಇವತ್ತು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಪೇಜ್ಗಳಲ್ಲಿ ಅದನ್ನ ಬಳಸ್ತಾರೆ. ಲಾಯರ್ ಗುಣವಂತನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಆಗಿರುವಂತ ವಿಷಯ ಅದು. ಸಣ್ಣದಾದ್ರೂ ಕೂಡ ನೋಡಿ, ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಮಾಡಿಸಿದ್ರೆ, ಒಬ್ಬ ನಿರ್ದೇಶಕ, ನಾನು ಮಾಡಿದಲ್ಲ, ಕಿಶೋರ್ ಅವರು ಮಾಡಿಸಿದಂತ, ನಂದ ಕಿಶೋರ್ ಅವರು ಮಾಡಿಸಿದ್ರು ನನಗೆ. ಸೊ ಬ್ಯೂಟಿಫುಲ್ ಫೀಲಿಂಗ್ ಅದು. ಅಬ್ಜೆಕ್ಷನ್ ಯುವರ್ ಓನರ್, ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿ ದಾರ, ಬಟ್ಟೆ ಒಲಿಯೋದಕ್ಕೆ ಬೇಕು ಸೂಜಿ ದಾರ, ಹಸುವನ್ನ ಪಳಗಿಸಕ್ಕೆ ಬೇಕು ಮೂಗು ದಾರ. ಅಣ್ಣವರ ಸಿನಿಮಾ ಸಾಕ್ಷಾತ್ಕಾರ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವ್ರಲ್ಲ ಇರ್ತಾರ ನನ್ನಂಗೆ ಬೆಳ್ಳಗೆ. ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನು ಹಾಕಿ ಗಲ್ಲಿಗೆ. ಈಗ ಚೇಂಜ್ ಆಗಬೇಕು. ಮಾಸ್ಕ್ ಹಾಕದಿದ್ದವ್ರನ್ನ ಹಾಕಿ ಗಲ್ಲಿಗೆ, ವ್ಯಾಕ್ಸಿನ್ ತಗೊಳ್ಳದಿದ್ದವ್ರನ್ನ ಹಾಕಿ ಗಲ್ಲಿಗೆ, ಮನೆಗೆ ಕಳಿಸಿ ಮೆಲ್ಲಗೆ ಮೆಲ್ಲಗೆ. ಎಸ್ ಸೂಪರ್ ಸರ್, ಆ ಕಾಮಿಡಿ ಟೈಮಿಂಗ್ ಎಲ್ಲ ಅದ್ಭುತ, ಚೆನ್ನಾಗಿರುತ್ತೆ. ಸರ್ ಈಗ ಕೇವಲ ಕಾಮಿಡಿ ಆಕ್ಟರ್ ಅಂತ ಮಾತ್ರ ಅಲ್ಲ, ಯಾವುದೇ ಆಕ್ಟರ್ ಆದರೂ ಆಗಿರ್ಬೋದು, ಆ ನಟನಿಗೆ ಅವಕಾಶಗಳು ಚಿತ್ರರಂಗದಲ್ಲಿ ಕಡಿಮೆ ಆದಾಗ ಆ ನಟನ ಒಂದು ಮನಸ್ಥಿತಿ ಆಗಿರುತ್ತೆ. ಡಾರ್ವಿನ್ ಸಿದ್ಧಾಂತ ಒಂದಿದೆ, ಪ್ರಪಂಚ ನಿಂತಿರುವುದು ಅದರ ಮೇಲೆ. ಉಳಿವಿಗಾಗಿ ಹೋರಾಟ, ಸಮರ್ಥರ ಉಳಿವು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಯಾರು ಫಿಟ್ ಆಗಿರ್ತಾರೆ ಅವ್ರು ಉಳಿತಾರೆ. ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಅಷ್ಟೇ, ಯಾರು ಫಿಟ್ ಆಗಿರಲಿಲ್ಲ, ಮೊದಲೇ ಸಮಸ್ಯೆಗಳಿತ್ತು, ಅವರು ಬೇಗ ಹೋಗ್ಬಿಟ್ರು. ಯಾರು ಫಿಟ್ ಆಗಿದ್ದರು, ಅವರಲ್ಲಿ ರೋಗ ನಿರೋಧಕ ಶಕ್ತಿ ಅವರಲ್ಲಿತ್ತು,
ಅವರು ಉಳ್ಕೊಂಡ್ರು. ಹಂಗಾಗಿ ಅವಕಾಶಗಳು ಎಲ್ರಿಗೂ ಸಿಗ್ಬೇಕಲ್ಲ. ತುಂಬ ಜನ ಇದ್ದಾರೆ, ಚಿತ್ರರಂಗ ತುಂಬ ದೊಡ್ಡದು, ಬರೀ ಸಿನಿಮಾದಲ್ಲೇ ನಾನು ಗುರುತಿಸ್ಕೋಬೇಕು ಅಂತ ಏನಿಲ್ಲ. ಈಗ OTT ಪ್ಲಾಟ್ಫಾರ್ಮ್ಗಳಿದೆ, ಯೂಟ್ಯೂಬ್ ಚಾನೆಲ್ಗಳಿದೆ, ಅಥವಾ ಸ್ಟೇಜ್ ಶೋಗಳಿದೆ. ಆಸ್ ಎ ಕಾಮಿಡಿಯನ್ ಆಗಿ, ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಕೂಡ ಅವರು ಕೆಲಸ ಮಾಡ್ಬೋದು. ಸಿನಿಮಾ ಅಂದ್ರೆ ಸಿನಿಮಾ ಕಲಾವಿದರು ಬಿಸ್ನೆಸ್ ಮಾಡಬಾರ್ದು ಅಂತ ಏನಿಲ್ವಲ್ಲ, ಮಾಡ್ಬೋದು. ಬರೀ ಸಿನಿಮಾ ರಂಗನೇ ನಾವು ಮೆಚ್ಚಿಕೊಳ್ದಿಡಿದೆ, ಇನ್ನೊಂದು ಫೀಲ್ಡನ್ನು ಕೂಡ ನಾವು ಆಯ್ದುಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಜೊತೆ ಜೊತೆಗೆ ವ್ಯಾಪಾರ, ಕೃಷಿ, ಎಷ್ಟೋ ಜನ ಒಳ್ಳೊಳ್ಳೆ, ನಮ್ಮ ಕಿಶೋರ್ ಅವರು ಅದ್ಭುತ ನಟ, ಅವರು ಭಾಳ ಅದ್ಭುತವಾದ ಒಂದು ಫಾರ್ಮ್ ಮಾಡಿಕೊಂಡು ಕೃಷಿ ಕಡೆ, ಸಾವಯವ ಕೃಷಿ ಕಡೆ ಅವರ ಗಮನವನ್ನು ಕೊಡ್ತಾ ಇದ್ದಾರೆ. ಉಪೇಂದ್ರ ಅವರು ಚಿತ್ರರಂಗದ ಜೊತೆ ರಾಜಕೀಯದಲ್ಲೂ ಕೂಡ ತಮ್ಮನ್ನು ಗುರುತಿಸ್ತಾರೆ, ಪ್ರಜಾಕೀಯದಲ್ಲೂ ಕೂಡ ತಮ್ಮನ್ನು ಗುರುತಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ನನಗೆ ಗೊತ್ತಿರುವ ಹಾಗೆ ಕೆಲವು ಡೈರೆಕ್ಟರ್ಗಳು ಮತ್ತು ಹೀರೋಗಳು ರಿಯಲ್ ಎಸ್ಟೇಟಲ್ಲಿ ಅವರನ್ನು ತೋರಿಸ್ಕೊಂಡಿದ್ದಾರೆ. ಯಶ್ ಅವರು ಒಂದು 70 acres ಜಾಗ ತಗೊಂಡು ಅಲ್ಲಿ ಒಂದು ಕೃಷಿಯನ್ನು ಮಾಡೋಕ್ಕೆ ಪ್ರಯತ್ನದಲ್ಲಿದ್ದಾರೆ. ಬರೀ ಸಿನಿಮಾ ರಂಗನೇ ನಾವು ಆಯ್ದುಕೊಳ್ಳದೆ, ಇದು ಅನ್ಸರ್ಟನ್ ಇದೆ ನಿಮಗೆ. ಈಗ ಒಬ್ಬ ಆ್ಯಂಕರಿಗೆ ತಿಂಗಳಿಗೆ ನನಗೆ ಸಂಬಳ ಸಿಕ್ಕುತ್ತೆ ಅನ್ನೋದು ನಿಮ್ಗೆ ಫಿಕ್ಸ್ ಇರುತ್ತೆ. ಒಬ್ಬ ಡ್ರೈವರಿಗೆ ನನಗೆ ತಿಂಗಳಿಗೆ 30,000 rupees ಸಿಕ್ಕುತ್ತೆ ಗುರು, ಅದರಲ್ಲಿ ಹಿಂಗೆ ಜೀವನ ಮಾಡ್ಬೋದು ಅಂತ ಪ್ಲಾನ್ ಇರುತ್ತೆ. ಒಬ್ಬ ಡಾಕ್ಟ್ರಿಗೆ ನನಗೆ ಇಷ್ಟು ಸಂಬಳ ಬರುತ್ತೆ ಅಥವಾ ಇಷ್ಟಾದರೂ ಆಗುತ್ತೆ ಅನ್ನೋ ವಿಶ್ವಾಸ ಇರುತ್ತೆ. ಒಂದು ಬಾರಲ್ಲಿ ನನಗೆ ಇಷ್ಟು ಬಿಸ್ನೆಸ್ ಆಗುತ್ತೆ, ಒಂದು ಪಾನಿಪುರಿ ಅಂಗಡಿಯವನಿಗೆ ನನಗೆ ದಿವಸಕ್ಕೆ 1,000 rupees ದುಡಿತೀನಿ ಅನ್ನೋ ಗುರು. ನಾವು ಆ್ಯಕ್ಟರ್ಗಳು ಯಾವುದು ಅಂತ, ಈ ಕೆಲಸ ಇದ್ದರೆ ದುಡ್ಡು, ಇಲ್ಲ ಅಂದರೆ ಇಲ್ಲ. ಎಷ್ಟು ದೊಡ್ಡ ದೊಡ್ಡ ಹೀರೋಗಳು 2-3 years ಸಿನಿಮಾ ಮಾಡ್ತಾ ಇಲ್ಲ, ಅವ್ರು ಖರ್ಚಾಗಬೇಕು, ಅವ್ರ ಲೈಫ್ ಸ್ಟೈಲ್ ಹಂಗಾಗಬೇಕು, ಅವ್ರನ್ನ ನಂಬ್ಕೊಂಡಿರೋ ಜನಗಳು ಹಂಗಾಗಬೇಕು. ಸೊ ಹಾಗಾಗಿ ತುಂಬ ಅನ್ಸರ್ಟನ್ ಇರುವಂಥ ಫೀಲ್ಡ್ದು ಸಿನಿಮಾ ರಂಗ, ಕಲೆ ರಂಗ. ಹಂಗಾಗಿ ಇದರ ಜೊತೆ ಇನ್ನೊಂದು ಕೆಲಸಗಳಲ್ಲೂ ಕೂಡ ನಾವು ತೊಡಗಿಸ್ಕೊಳ್ಳೋದು ಒಳ್ಳೆಯದು, ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕ ಭಾವನೆ. ನಾನು ತೊಡಗಿಸ್ಕೊಂಡಿದ್ದೀನಿ, ನಾನು ಅದರಲ್ಲೂ ಇದ್ದೀನಿ. ಭೂಮಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತ? ಇಲ್ಲ ಇಲ್ಲ, ಭೂಮಿ ತಾಯಿ, ವ್ಯಾಪಾರ, ಹಾರ್ಡ್ ವರ್ಕು ಯಾವತ್ತೂ ಕೈ ಬಿಡಲ್ಲ, ಒಂದಲ್ಲ ಒಂದನ್ನು ಕೈ ಹಿಡಿಯಿದೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ದ್ವಾರಕೀಸ್ ನನಗೆ ಪ್ರೇರಣೆ ನಿರ್ಮಾಪಕ ಆಗಕ್ಕೆ ಅಂತ, ಜೊತೆಗೆ ಅವರು ಡೈರೆಕ್ಷನ್ ಅನ್ನು ಕೂಡ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಮಿತ್ರ ಅವರು ಡೈರೆಕ್ಷನ್ ಏನಾದರೂ ಮಾಡಬಹುದಾ, ಇಲ್ಲ ಬರೀ ಪ್ರೊಡಕ್ಷನ್ ಹೌಸ್ ಏನಾ? ಇಲ್ಲ ಇಲ್ಲ, ಖಂಡಿತವಾಗಲೂ ಕೂಡ ನನಗೆ ಅಷ್ಟೊಂದು ಬುದ್ಧಿ ನನಗಿಲ್ಲ, ಅಷ್ಟೊಂದು ತಾಳ್ಮೆನೂ ನನಗಿಲ್ಲ ಅಂದ್ಕೊಂಡಿದ್ದೀನಿ. ನಾನು ನಿರ್ದೇಶಕನಾಗುವಂಥ ಕೆಲಸ ತುಂಬ ದೊಡ್ಡ ಕೆಲಸ, ತುಂಬ ದೊಡ್ಡ, ಅಷ್ಟು ಜನರ ನಾಡಿ ಮಿಡಿತವನ್ನ, ಪ್ರೇಕ್ಷಕರ ನಾಡಿ ಮಿಡಿತವನ್ನ, ಟೆಕ್ನಿಷಿಯನ್ಸ್ ನಾಡಿ ಮಿಡಿತಾನ, ಜೊತೆಗೆ ಪಾತ್ರವರ್ಗದ ನಾಡಿ ಮಿಡಿತಾನ, ಆ ಕಥೆಯನ್ನು ಕಟ್ಟುವಂಥ ಕೆಲಸ ತುಂಬ ದೊಡ್ಡ ಕೆಲಸ, ತುಂಬ ಟಫೆಸ್ಟ್ ಜಾಬ್ ಇಸ್ ನಿರ್ದೇಶನ. ಅಷ್ಟೊಂದು ರಿಸ್ಕ್ ತಗೊಳ್ಳೋ ಶಕ್ತಿ ನನಗಿಲ್ಲ ಅಂದ್ಕೊಂಡಿದ್ದೀನಿ. ಮುಂದಿನ ದಿನ ಗೊತ್ತಿಲ್ಲ, ಕಾಲಾಯ ತಸ್ಮೈ ನಮಃ ಕಾಲದಲ್ಲಿ ದೇವ್ ಭಗವಂತ ಮಿತ್ರ ನಿರ್ದೇಶಕನಾಗಬೇಕು ಅಂತ ಬರೆದಿದ್ರೆ ಖಂಡಿತ ಆಗುತ್ತೆ. ಮತ್ತೆ ನಿಮ್ಮ ಪ್ರೊಡಕ್ಷನಲ್ಲಿ ಯಾವ ಸಿನಿಮಾಗಳು ಬರುತ್ತೆ, ಯಾವ ರೀತಿ ಸಿನಿಮಾ ಬರುತ್ತೆ? ಸದ್ಯಕ್ಕೆ ಹಳೆ ಸಿನಿಮಾದಲ್ಲಿ ನಾನು ಮಾಡುವಂಥ ಸಾಲಗಳು ತೀರಿಸೋದು ಬೇಕಾದಷ್ಟಿದೆ. ಆ ಸಾಲಗಳೆಲ್ಲ ತೀರಿದ ಮೇಲೆ ಮುಂದೆ ನಾನು ಒಬ್ಬ ವ್ಯಾಪಾರಿಯಾಗಿ ಯೋಚನೆ ಮಾಡಿ ಒಂದು ಕಮರ್ಷಿಯಲ್ ಸಿನಿಮಾನ ಮಾಡಬೇಕು ಅಂತ ಭಾಳ ಆಸೆ ನನಗಿದೆ, ಮಾಡ್ತೀನಿ ಸದ್ಯಕ್ಕೆ. ಸರ್, ಈಗ ಇಂಥ ಟೈಮಲ್ಲಿ ಮಿತ್ರ ಅಂತ ಹೆಸರಿರುತ್ತೆ, ಸೊ ನಿಮ್ಮ ಜೊತೆಯಲ್ಲಿ ಎಷ್ಟು ಮಿತ್ರ ಜೊತೆಲಿರ್ತಾರೆ, ಜೊತೆಗೆ ನೀವು ನೆಲಕ್ಕಸಿದಂಥ ಸಂದರ್ಭದಲ್ಲಿ ಸೋತಂಥ ಸಂದರ್ಭದಲ್ಲಿ ಎಷ್ಟು ಮಿತ್ರರು ನಿಮ್ಮನ್ನು ದೂರ ಮಾಡಿದ್ದಾರೆ, ಅವ್ರ ಬಗ್ಗೆ ಏನಾದರೂ ನೆನೆಸ್ಕೋತೀರಾ? ನನಗೆ ನೋಡಿ ಸರ್, ಈಗ ನಾನು ಸೋತಾಗಲೂ ಗೆದ್ದಾಗಲೂ ನನ್ನ ಜೊತೆ ಇದ್ದಂಥ ಫಸ್ಟ್ ಫ್ರೆಂಡ್ ಇಸ್ ಮೈ ವೈಫ್. ನಾನು ಚೆನ್ನಾಗಿದ್ದಾಗಲೂ ಆ್ಯಸ್ ಇಟ್ ಈಸ್ ನಾನು ಇರುವ ಹಾಗೆ ನನ್ನನ್ನು ಸ್ವೀಕಾರ ಮಾಡಿದಂಥವರು ನನ್ನ ವೈಫ್, ನನ್ನ ಮಾಡಿದ ಗೀತಾ ಮತ್ತು ನನ್ನ ಮಕ್ಕಳು, ಅವರು ನನ್ನ ಬೆಸ್ಟ್ ಫ್ರೆಂಡ್ಸು. ಆಮೇಲೆ ಚಿತ್ರರಂಗದ ನನ್ನ ಸ್ನೇಹಿತ, ರಂಗಭೂಮಿ ನನ್ನ ಸ್ನೇಹಿತ, ತಬಲನಾಣಿಯವರು ನನಗೆ ಒಂದು ಮಾರಲ್ ಸಪೋರ್ಟ್ ಆಗಿ ಯಾವತ್ತೂ ಕೂಡ ನನ್ನ ಮೋಟಿವೇಶನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ವ್ಯಾಪಾರ ನೆಲಕಚ್ಚಿ ನಾನು ಬದುಕೇ ಇಲ್ಲ ಅಂತಿದ್ದಾಗ ನನಗೆ ಮತ್ತೆ ವ್ಯಾಪಾರಕ್ಕೆ ಆಸರೆ ಮಾಡಿಕೊಟ್ಟಂಥವರು ಡಾಕ್ಟರ್ HM ಕೃಷ್ಣಮೂರ್ತಿಯವರು, ಅಂದರೆ ಜೇಡರಲ್ಲಿ ಕೃಷ್ಣ ಅವರು. ಆಮೇಲೆ RK ಭಟ್ರು ಮತ್ತೆ ನನಗೆ ಸ್ವರ್ಣಭೂಮಿ ರೆಸಾರ್ಟನ್ನು ನನಗೆ ಹ್ಯಾಂಡ್ ಓವರ್ ಮಾಡಿ ನಾನು ಕೊಡಗಲ್ಲಿ ಇನ್ನೊಂದು ರೆಸಾರ್ಟನ್ನು ಮಾಡೋದಕ್ಕೆ, ಪ್ರವಾಸೋದ್ಯಮದಲ್ಲಿ ನನ್ನನ್ನು ಇರೋದಕ್ಕೆ ನನ್ನ ಗುರುಗಳಾಗಿ, ನನಗೆ ಸ್ನೇಹಿತರಾಗಿ, ಗುರುಗಳಾಗಿ, ಗಾಡ್ ಫಾದರ್ ಆಗಿ ನನಗೆ ಮತ್ತೆ ನಿಂತ್ಕೊಂಡ್ರು, ನನ್ನ ಜೊತೆ ನಿಂತ್ಕೊಂಡು ನಾನು ಏನು ಸಕ್ಸೀಡ್ ಆಗುತ್ತೋ ಮತ್ತೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಜೊತೆ ನಿಂತ್ಕೊಂಡು ನನಗೆ ಸ್ವರ್ಣಭೂಮಿ ಹಾಲಿಡೇಸ್ ಕೊಡಗಿನ ಪ್ರಸಿದ್ಧ ಜಾನಪದ ಹಾಡುಗಳು, ಹೊಸ ಪ್ರತಿಭೆ, RK ಮಿತ್ರ ಫಿಲಮ್ ಅಕಾಡೆಮಿ, ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನನಗೆ ಇದ್ದಂಥದ್ದು. ಆಮೇಲೆ ವ್ಯಾಪಾರ ವಹಿವಾಟು, ಸಣ್ಣ ಪುಟ್ಟ ಖರ್ಚುಗಳು ಇದೆಲ್ಲ ಬಂದಾಗ ನನಗೆ ಸಪೋರ್ಟ್ ಕೊಟ್ಟಂಥವರು ಈ ಅವರ ಮನೇಲಿದ್ದೀವಿ ನಾವು, ತಿಬ್ಬಾದೇವಿ ಟೆಂಟ್ ಹೌಸಿನ ಮಾಲೀಕರು,
ಕೃಷ್ಣ ಅವರು ಎಲ್ಲರಿಗೂ ಗೊತ್ತಿರುವಂಥ ಮನುಷ್ಯ ಈಗ ನಮ್ಮ ಕೃಷ್ಣ ಅವರು ನನಗೆ ತುಂಬ ದೊಡ್ಡ ಸಪೋರ್ಟ್ ಆಗಿದ್ದಾರೆ. ಆಮೇಲೆ ಇದ್ದಾರೆ ಸಾಕಷ್ಟು ಸ್ನೇಹಿತರುಗಳು, ಹಳೆಯ ಸ್ನೇಹಿತರುಗಳು ನನ್ನ ಜೊತೆ ಇದ್ದಾರೆ. ಆಮೇಲೆ ನನಗೆ ನನ್ನ ಸಿಬ್ಬಂದಿ ವರ್ಗದ ನನ್ನ ಜೊತೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಹೋಟೆಲ್ ಇಂಡಸ್ಟ್ರಿಯ ನನ್ನ ಜೊತೆ ನನ್ನ ಉದ್ಯೋಗ ವರ್ಗದವರು ನನ್ನ ಸ್ನೇಹಿತರೆ, ನನ್ನ ಮಕ್ಕಳೇ ಅವರು ಕೂಡ, ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಸ್ ಇಟ್ ಈಸ್ ನಮ್ಮ ಚಿತ್ರರಂಗದ ಪತ್ರಿಕೋದ್ಯಮದ ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಬಟ್ ರಿಯಲ್ ಆಗಿ ಇಷ್ಟು ಜನ ಸ್ನೇಹಿತರನ್ನ ನಾನು ಇಟ್ಕೋತೀನಿ. ಆಮೇಲೆ ಸರ್, ನಾನು ಬಿಟ್ಟು ಹೋದವರು ನನ್ನ ಜೊತೆಗೆ ಇಲ್ಲದೆ ಅನ್ನೋದು ಕೂಡ ಅವರು ನನ್ನ ಮಿತ್ರರೇ ಸರ್, ನಿಜವಾದ ಮಿತ್ರರು. ಯಾಕಂದರೆ ಅವರು ನನ್ನನ್ನು ಬಿಟ್ಟೋದ ಕಾರಣ ನಾನು ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಆಯಿತು. ಇಲ್ಲ ಅವ್ರಿಗೆ ನನ್ನ ಕಣ್ಣಾಡಿಸ್ತಾ ಇದ್ರೆ ಇಲ್ಲ ಪರವಾಗಿಲ್ಲ, ಅಯ್ಯೋ ಹಿಂಗಾಯ್ತು ಹಿಂಗಾಯ್ತು ಯೋಚನೆ ಮಾಡಿಕೊಂಡು ಆಗಿದ್ರ ಬಗ್ಗೆ ಯೋಚನೆ ಮಾಡುವಂಥ ಪ್ರಸಂಗ ಬರ್ತಾ ಇತ್ತು ನನಗೆ. ಇನ್ನೇನಾಗಬೇಕು ಅಂತ ಯೋಚನೆ ಮಾಡೋಕ್ಕೆ ನನಗೆ ಈ ಒಂಟಿತನ, ನನಗೆ ಸಿಕ್ಕಿದಂಥ ಸಣ್ಣ ಗ್ಯಾಪು ನನಗೆ ಅನುಕೂಲ ಆದ ಕಾರಣ ನನ್ನ ಬಿಟ್ಟೋದವರು ನನ್ನ ಆಪ್ತ ಮಿತ್ರರು, ಬಿಟ್ಟೋದವರು ಕೂಡ ನಿಜವಾದ ನನ್ನ ಆಪ್ತ ಮಿತ್ರರು, ನನ್ನ ಸ್ಟ್ರಾಂಗ್ ಮಾಡಿದವರು ಅವರೇ. ಅವರಿಂದಲೇ ಮಿತ್ರ ಇಷ್ಟೊಂದು ಸ್ಟ್ರಾಂಗ್ ಆಗಿ. ಹೌದು ಹೌದು, ಈಗ ಸ್ಟ್ರಾಂಗ್ ಬಂಡೆ ಕಲ್ಲು, ಈಗ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಇದ್ದಂಗೆ ಒಂದು ಬಂಡೆಯಾಗಿ ನಿಂತಿದ್ದೀನಿ ಈಗ ನಾನು.